ಯುದ್ಧಕ್ಕೆ ದಿನಕ್ಕೊಂದು ಅಸ್ತ್ರ ಸೇರ್ಪಡೆಯಾಗ್ತಾ ಇದೆ. ಮುಸ್ಲಿಮರ ವಿರುದ್ಧ ಸಂಘಟನೆಗಳ ಮತ್ತೊಂದು ಅಭಿಯಾನ ಇದೀಗ ಶುರು. ಹಿಂದೂ ಸಂಘಟನೆಗಳ ಬತ್ತಳಿಕೆಯಿಂದ ಮತ್ತೊಂದು ಬಾಣ. ಧರ್ಮ ದಂಗಲ್ ಯುದ್ಧಕ್ಕೆ ದಿನಕ್ಕೊಂದು ಅಸ್ತ್ರ ಸೇರ್ಪಡೆಯಾಗ್ತಾ ಇದೆ. ಮುಸ್ಲಿಮರ ವಿರುದ್ಧ ಸಂಘಟನೆಗಳ ಮತ್ತೊಂದು ಅಭಿಯಾನ ಶುರುವಾಗಿದೆ. ಹಿಂದೂ ಸಂಘಟನೆಗಳ ಬತ್ತಳಿಕೆಯಿಂದ ಮತ್ತೊಂದು ಬಾಣ ಪ್ರಯೋಗ ಆಗ್ತಾ ಇದೆ. ಹಿಜಾಬ್ ಹಲಾಲ್ ವ್ಯಾಪಾರ ಆಯಿತು, ಈಗ ರಸ್ತೆಗಳ ಸರದಿ. ಹಿಜಾಬ್ ಆಯಿತು, ಹಲಾಲ್ ವಿಚಾರವಾಯಿತು, ವ್ಯಾಪಾರ ದಂಗಲ್ ಆಯಿತು, ಈಗ ರಸ್ತೆಗಳ ಸರದಿ. ಅಕ್ಷರಶಃ ಈ ದಂಗಲ್ ಬೀದಿಗೆ ಬಂದಿದೆ. ಮುಸ್ಲಿಂ ಹೆಸರಿನ ರಸ್ತೆಗಳ ಹೆಸರು ಮರು ನಾಮಕರಣಕ್ಕೆ ಒತ್ತಾಯಿಸಲಾಗಿದೆ. ಹಿಂದೂ ಏತರ ರಸ್ತೆ ಏರಿಯಾ ಹೆಸರನ್ನ ಬದಲಿಸೋದಕ್ಕೆ ಬಿಬಿಎಂಪಿಗೆ ಪತ್ರ ಬರೆಯಲಾಗಿದೆ. ಟಿಪ್ಪು ರಸ್ತೆ ಸೇರಿದಂತೆ 300ಕ್ಕೂ ಹೆಚ್ಚು ರಸ್ತೆಗಳನ್ನ ಬದಲಿಸೋದಕ್ಕೆ ಆಗ್ರಹಿಸಲಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಮುಸ್ಲಿಂ ಮುಖಂಡರಾದ ಅಬ್ದುಲ್ ರಜಾಕ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಅಬ್ದುಲ್ ರಜಾಕ್, ಈಗ ಅಕ್ಷರಶಃ ಈ ದಂಗಲ್ ಏನಿದೆ ಇದು ಬೀದಿಗೆ ಬಂದಂತಾಗಿದೆ. ರಸ್ತೆಗಳ ಹೆಸರನ್ನು ಕೂಡ ಬದಲಾಯಿಸೋದಕ್ಕೆ ಈಗಾಗಲೇ ಮನವಿ ಮಾಡಲಾಗಿದೆ. ಸೊ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದು ಅಂತ? ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಳಬೇಕು. ಇವತ್ತು ಮುಸ್ಲಿಂ ಹೆಸರಿಂದ ರೋಡ್ ಗಳಿರೋದನ್ನ ಚೇಂಜ್ ಮಾಡಕ್ ಹೊರಟಿದ್ದಾರೆ. ಯಾವ ಮುಸ್ಲಿಂ ಹೆಸರು ಅಂತ ಹೇಳಿದ್ರೆ ಸುಮ್ನೆ ಎತ್ಬಿಟ್ಟು ಈ ಮುಸ್ಲಿಂ ಹೆಸರು ಆ ಮುಸ್ಲಿಂ ಹೆಸರು ಅಂತ ಹಾಕಿಲ್ಲ. ಇವರು ಕೊಟ್ಟಿರುವ ಕೊಡುಗೆಗಳಿಗೋಸ್ಕರ ಇವರ ಹೆಸರುಗಳನ್ನ ಹಾಕಿರೋದು. ಸರ್ ಇಸ್ಮಾಯಿಲ್ ಮೇಕ್ರಿ ಯಾರು? ಇಸ್ಮಾಯಿಲ್ ಮೇಕ್ರಿ ಅವರು ಕೊಟ್ಟಿರುವಂತ ಕೊಡುಗೆ ಏನು? 10,000 ರೂಪಾಯಿ ಆ ಕಾಲದಲ್ಲಿ 18 ಇಸ್ವಿನಲ್ಲಿ 1800s ಅಲ್ಲಿ ಕೊಟ್ಟು ಅಲ್ಲಿ ದನಗಳು ಎತ್ತುಗಳು ತಗೊಂಬರ್ತಿರುವ ಇದಕ್ಕೆ ಅಲ್ಲಿ ಎತ್ತುಗಳಿಗೆ ತೊಂದರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ರೋಡ್ ಅನ್ನ ಮಾಡ್ಕೊಟ್ಟವ್ರು. ಆ ಕಾಲದಲ್ಲಿ ಅಲಿ ಅಸ್ಕರ್ ರೋಡ್ ಅಂತಿದೆ ಕನ್ನಿಂಗಮ್ ರೋಡ್ ಪಕ್ಕದಲ್ಲಿ. ಅಲಿ ಅಸ್ಕರ್ ಯಾರು? ಹಿ ವಾಸ್ ಅನ್ ಆರ್ಕಿಟೆಕ್ಟ್. ಆರ್ಕಿಟೆಕ್ಟ್ ಆಗಿ ಅವ್ರು ಡಿಸೈನ್ ಮಾಡಿದ್ದೇನು? ಇವತ್ತು ನಾವು ಎಷ್ಟು ಶಾಂತಿ ಇದರಿಂದ ಒಂದು ಗೌರವದಿಂದ ಹೆಮ್ಮೆದಿಂದ ಗವರ್ನರ್ಸ್ ರೆಸಿಡೆಂಟ್ಸ್ ಅಂತ ಹೇಳ್ತೀವಿ. ನಮ್ಮ ರಾಜ್ಯಪಾಲರ ಮನೆ ಅದನ್ನ ಡಿಸೈನ್ ಮಾಡಿದ್ದು ಅಲಿ ಅಸ್ಕರ್. ಅಲಿ ಅಸ್ಕರ್ ಹೆಸರಲ್ಲಿ, ಆಗ ಅಲಿ ಅಸ್ಕರ್ ಹೆಸರಲ್ಲಿ ಅಲಿ ಅಸ್ಕರ್ ರೋಡ್ ಅಂತ ಹಾಕಿದಾರೆ. ಸುಮ್ಮನೆ ಹಾಕಿಲ್ಲ, ಇದ್ರ ಹಿಂದೆ ಎಷ್ಟೋ ಒಂದು ದೊಡ್ಡ ಇತಿಹಾಸ ಇದೆ, ಅದನ್ನ ಕಲಿಬೇಕು. ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ತಿದ್ದೀರಾ? ಮಾಡಿ. ಆದ್ರೆ ಈ ಹೆಸರುಗಳನ್ನ ತೆಗಿಯೋ ಮಾತು ಬಂದಿದೆ ಅಲ್ಲ, ಇವರು ಕೊಟ್ಟ ಕೊಡುಗೆಗಳನ್ನ ನಾನು ತೆಗೆದು ತೋರಿಸ್ತೀನಿ. ಇವರು ವೀರ್ ಸಾವರ್ಕರ್ ರೋಡ್ ಅಂತ ಇಕ್ಕಿದ್ರು, ದೇಶಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು ಅದನ್ನ ಅವ್ರು ಮುಂದೆ ಬಂದು ಹೇಳ್ಬೇಕು. ಆದ್ರೆ ಅಲಿ ಅಸ್ಕರ್ ಆಗಿರ್ಲಿ, ಸರ್ ಇಸ್ಮಾಯಿಲ್ ಮೇಕ್ರಿ ಆಗಿರ್ಲಿ, ಇವರೆಲ್ಲ ಏನ್ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅದರ ಇತಿಹಾಸ ನಾನ್ ಹೇಳ್ತೀನಿ. ಅದರ ಇತಿಹಾಸ ನೀವು ತಿಳ್ಕೊಬೇಕು. ವೀರ ಸಾವರ್ಕರ್ ಹೆಸರಿನ ರಸ್ತೆ ಅಂದ್ರೆ ನೀವು ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ? ಪ್ರಶ್ನೆ ಒಂದಲ್ಲ, ನೀವು ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದೀರಾ? ನೀವು ಬಹಿಷ್ಕಾರ ಮಾಡಿದವರು, ಸ್ವಾತಂತ್ರ್ಯದ ಶ್ವೇತವನ್ನ ತನ್ನ ಕೇಳ್ಕೊಳ್ಳಿ, ಸ್ವಾತಂತ್ರ್ಯದ ಹೋರಾಟವನ್ನ ಬಹಿಷ್ಕಾರ ಮಾಡಿದವ್ರು ನೀವು. ಈ ದೇಶಕ್ಕೆ ಪ್ರಾಣ ಬಲಿದಾನ ತ್ಯಾಗ ಕೊಟ್ಟವ್ರು ನಾವು. ಗುಲಾಮರಂತಾಗಿ ನಮ್ಗೆ 200 ವರ್ಷ ಬ್ರಿಟಿಷರು ಬಳಸ್ಕೊಂಡ್ರು. ಅವರು ಕೊಟ್ಟ ಹೆಸರನ್ನ ಇವತ್ತಿಗೂ ಇದೆ ವಿಧಾನಸೌಧದ ಮುಂದೆ. ಕಬನ್ ಪಾರ್ಕ್ ಹೆಸರು ಚೇಂಜ್ ಮಾಡಿ, ಮೊದಲು ವಿಕ್ಟೋರಿಯಾ ಹಾಸ್ಪಿಟಲ್ ಹೆಸರು ಚೇಂಜ್ ಮಾಡಿ, ಯಾವ್ಯಾವ ಹೆಸರಿದೆ ಅಂತ ಗೊತ್ತಾ ನೋಡಿ? 215 ಹೆಸರುಗಳನ್ನ ಕೊಟ್ಟಿದ್ದಾರೆ. ಮುಸ್ಲಿಂ ಹೆಸರಿನ ರಸ್ತೆಗಳು ಹೆಸರು ಬದಲಾಯಿಸಲು ಹಿಂದೆನೂ ಕೂಡ ಕೇಳಿ ಬಂದಿತ್ತು, ಆಗ ನಿಮ್ಮ ಹೋರಾಟ ಏನಿತ್ತು? ಬದಲಾಯಿಸ್ರಿ. ಆದ್ರೆ ಮುಸ್ಲಿಂ ಹೆಸರಿನ ರಸ್ತೆಗಳ ಹೆಸರು ಬದಲಾಯಿಸೋದು ಇವತ್ತಲ್ಲ, ಇದು ಈ ಹಿಂದೆನೂ ಈ ವಿಚಾರ ಕೇಳಿ ಬಂದಿತ್ತು, ಆಗ ನಿಮ್ಮ ಹೋರಾಟ ಏನಿತ್ತು? ಒಳ್ಳೆ ಕ್ರಿಕೆಟ್ ಆಡಿದಿಕ್ಕೆ ಅನಿಲ್ ಕುಂಬ್ಳೆ ಅವರು ಈ ನಮ್ಮ ದೇಶಕ್ಕೆ ಹೆಮ್ಮೆಯನ್ನ ತಂದ್ರು. ಅದಕ್ಕೋಸ್ಕರ ನಾವು MG ರೋಡ್ ಅಲ್ಲಿ ಅನಿಲ್ ಕುಂಬ್ಳೆ ಸರ್ಕಲ್ ಅಂತ ಹೆಸರಿಟ್ವಿ. ಇದ್ರ ಹಿಂದೆ ಒಂದ್ ಇತಿಹಾಸ ಇದೆ. ಸುಮ್ನೆ ಎತ್ಬಿಟ್ಟು ಈ ರೋಡ್ ಅನ್ನ ಇವತ್ತು ಮಸ್ತಾನ್ ಶರೀಫ್ ಹೆಸರಲ್ಲಿ ಇಕ್ಬಿಡಣ, ಈ ರೋಡ್ ಅನ್ನ ರೆಹಮಾನ್ ಅವ್ರ ಹೆಸರಲ್ಲಿ ಇಕ್ಬಿಡಣ, ಆತರ ಹೆಸರುಗಳು ಇಟ್ಟಿಲ್ಲ. ಅವರ ಕೊಡುಗೆ ಇದ್ದ ನಂತರ ಅವ್ರಿಗೋಸ್ಕರ ಹೆಸರನ್ನ ಕೊಟ್ಟಿರೋದು. ಯಾರು ಸುಮ್ನೆ ಎತ್ಬಿಟ್ಟು ಈ ಮುಸಲ್ಮಾನ ಆ ಮುಸಲ್ಮಾನ ಅಂತ ಹೆಸರು ಕೊಟ್ಟಿಲ್ಲ. ಇತಿಹಾಸ ಇದೆ ಇದ್ರ ಹಿಂದೆ. ಆ ಇತಿಹಾಸನ ಒಂದು ಎತ್ತಿ ನೋಡಿ, ಇತಿಹಾಸನ್ನ ಓದಿ, ಅದಕ್ಕೋಸ್ಕರ ಹೆಸರು ಕೊಟ್ಟಿರೋದು. ಇವತ್ ಬಿಜೆಪಿಗೆ ಇಷ್ಟಪಟ್ಟಂಗೆ ಬಿಜೆಪಿಗೋಸ್ಕರ ಏನ್ ಕೊಡುಗೆ ಇದೆ? ಬರೀ ಅವ್ರ ಹೆಸರುಗಳನ್ನ ಇಟ್ಕೊಳ್ತೀವಿ ನಾವು. VHP ಬಜರಂಗಳ RSSಗೆ ಕೊಡುಗೆ ಕೊಟ್ಟಿರೋರ್ಗೆ ನಾವು ಮಾಡ್ತೀವಿ ಅನ್ನೋದು ಸರಾಸರಿ ತಪ್ಪು. ದೇಶಕ್ಕೆ ರಾಜ್ಯಕ್ಕೆ ಯಾರ್ಯಾರು ಏನ್ ಕೊಡುಗೆ ಕೊಟ್ಟಿದ್ದಾರೆ, ಅವ್ರಿಗೋಸ್ಕರ ಏನೇನ್ ಹೆಸರನ್ನ ಇಟ್ಟಿದ್ದಾರೆ, ಆ ಹೆಸರನ್ನ ಬದಲಾಯಿಸಕ್ ಹೊರಟ್ರೆ ನಾವು ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಯಾವ ತರ ಇರುತ್ತೆ ನಿಮ್ಮ ಹೋರಾಟ? ಯಾವ ತರ ಇರುತ್ತೆ? ಈಗಾಗಲೇ ಬಿಬಿಎಂಪಿ ಮನವಿ ಮಾಡಲಾಗಿದೆ ಹೆಸರುಗಳನ್ನ ಬದಲಾಯಿಸಬೇಕು ಅಂತ. ಸೊ ಇದು ಹೀಗೆ ಮುಂದುವರೆದ್ರೆ ನಿಮ್ಮ ಹೋರಾಟ ಏನಿರುತ್ತೆ? ನಾವು ಕಡಂಗಡಿ ಅಂಗಡಿ ಚಿಲ್ಲರೆ ಚಿಕ್ಕ ಬಡಪಾಯಿಗಳನ್ನ ಹೋಗ್ಬಿಟ್ಟು ಅವ್ರ ವಿರುದ್ಧ ಹೋರಾಟ ಮಾಡಲ್ಲ.
ನಾವು ಕೋರ್ಟ್ಗೆ ಹೋಗ್ತೀವಿ ನಾವು ಬರ್ದಾಕ್ತೀವಿ ರಾಜ್ಯ ಸರ್ಕಾರಕ್ಕೆ ಕೇಳ್ತೀವಿ ಇದು ಗವರ್ನರ್ ವರೆಗೂ ಹೋಗ್ತೀವಿ ಗವರ್ನರ್ ಇಲ್ಲ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ವರೆಗೂ ಹೋಗಿ ಮನವಿ ಮಾಡಬೇಕು ಆ ಮನವಿಯನ್ನ ಮಾಡ್ತೀವಿ ನಾವು ರೋಡ್ಗೆ ಇಳಿದು ಕಡ್ಗಗಳನ್ನ ಸ್ಟೇಜ್ ಮೇಲೆ ತೋರಿಸಿ ನಾವು ಅದ್ ಮಾಡಿಬಿಡ್ತೀವಿ ಲವ್ ಕೇಸರಿ ಮಾಡಿಬಿಡ್ತೀವಿ ಜಟ್ಕಾ ಕಟ್ ಮಾಡಿಬಿಡ್ತೀವಿ ಈ ತರ ಹೀನಾಯಿತ ದೇಶ ದ್ರೋಹವನ್ನ ನಾವು ಮಾಡಲ್ಲ ಅಂದ್ರೆ ಮತ್ತೊಂದು ಕರ್ನಾಟಕ ಬಂದೇ ಮಾಡಲ್ಲ ಅಂತೀರಾ ಕರ್ನಾಟಕ ಬಂದ್ ಬೇರೆ ಇರುತ್ತೆ ಶ್ವೇತಾ ಇದಕ್ಕೆ ತಪ್ಪು ತಿಳುವಳಿಕೆ ಕೊಡಬೇಡಿ ರಾಜ್ಯದ ಜನತೆಗೆ ಒಂದು ಗೌರವಾನ್ವಿತ ಚಾನೆಲ್ ಸುವರ್ಣ ನ್ಯೂಸ್ ದಯವಿಟ್ಟು ನೀವು ಅರ್ಥ ಮಾಡ್ಕೊಂಡು ಮಾತಾಡಬೇಕು ನಾವು ಬಂದ್ ಕರೆ ಕೊಟ್ಟಿದ್ದು ಯಾರ ವಿರೋಧನೂ ಅಲ್ಲ ಸೆಕ್ಷನ್ 144 ಇತ್ತು ನಾವು ಏನು ರೋಡ್ ಮೇಲೆ ಇಳಿದು ನಾವು ಪ್ರತಿಭಟನೆ ಮಾಡುವ ಅವಕಾಶ ಇರಲಿಲ್ಲ ಬರಿ ನಮ್ಮ ಧರ್ಮದಲ್ಲಿ ಇದ್ದ ಅತ್ಯಗತ್ಯವಾದ ಅಂಶವನ್ನ ಧರ್ಮದಲ್ಲಿ ಇಲ್ಲ ಅಂತ ನ್ಯಾಯಾಧೀಶರು ಹೇಳಿದ್ರಲ್ಲ ಪ್ರಶ್ನೆ ಯಾರಿಗೂ ನಾವು ಮಾಡಿಲ್ಲ ನಾವು ಮೆಮೊರಾಂಡಮ್ ಸಲ್ಲಿಸಿಲ್ಲ ನಾವು ನಮಗಿದ್ದ ಬರಿ ಹೋರಾಟ ಮಾಡಿ ಇಲ್ಲ ಅಂತ ಯಾರು ಹೇಳಿಲ್ಲ ಅದನ್ನ ಸುವರ್ಣ ನ್ಯೂಸ್ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ನಾನು ಪ್ರಶ್ನೆ ಮಾಡ್ತಾ ಇಲ್ಲ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಕೇಳಿದೆ ಥ್ಯಾಂಕ್ ಯು ಸೋ ಮಚ್ ಅಬ್ದುಲ್ ರಜಾಕ್ ಅವರೇ ಥ್ಯಾಂಕ್ ಯು ಸೋ ಮಚ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ಟಿಪ್ಪು ರಸ್ತೆ ಸೇರಿದಂತೆ 300ಕ್ಕೂ ಹೆಚ್ಚು ರಸ್ತೆಗಳನ್ನ ಬದಲಿಸೋದಕ್ಕೆ ಆಗ್ರಹ ಸುಲ್ತಾನ್ಪಾಳ್ಯ ಸೇರಿ ಅನೇಕ ಪ್ರದೇಶಗಳ ಹೆಸರಿಗೆ ಶುರುವಾಗಿರುವಂತಹ ಅಭಿಯಾನ ಬಿಜೆಪಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಎನ್ ಆರ್ ರಮೇಶ್ ಮನವಿ ಮಾಡಿದ್ದಾರೆ ಹಾಗಾದ್ರೆ ಮುಸ್ಲಿಂ ಹೆಸರಿನ ರಸ್ತೆಯನ್ನ ಬಿಬಿಎಂಪಿ ಬದಲಿಸುತ್ತಾ ಟಿಪ್ಪು ಹೆಸರಿನ ರಸ್ತೆ ಹೆಸರು ಬದಲಾಗುತ್ತಾ ಬೆಂಗಳೂರಲ್ಲಿ ರಸ್ತೆಗೂ ಬಂದು ನಿಂತಿದೆ ಈಗ ಧರ್ಮ ಯುದ್ಧ ಅನ್ನೋದು ಮುಸ್ಲಿಂ ಹೆಸರಿನ ರಸ್ತೆಗಳು ಮಾಯವಾಗುತ್ತಾ ಈಗಾಗಲೇ ಈ ಬಗ್ಗೆ ಮನವಿ ಸಲ್ಲಿಕೆ ಆಗಿದೆ ಬಿಬಿಎಂಪಿಗೆ ಆದರೆ ಒಂದು ವೇಳೆ ಈ ರೀತಿ ಹೆಸರನ್ನ ಬದಲಾಯಿಸಿದ್ದೆ ಆದರೆ ಮುಸ್ಲಿಂ ಸಂಘಟನೆಗಳು ತೀವ್ರ ಹೋರಾಟವನ್ನ ನಡೆಸುತ್ತೆ ಅಂತ ಈಗ ತಾನೇ ಮುಸ್ಲಿಂ ಮುಖಂಡರಾದ ಅಬ್ದುಲ್ ರಜಾಕ್ ಅವರು ಹೇಳ್ತಾ ಇದ್ರು ಒಂದು ವೇಳೆ ಮುಸ್ಲಿಂ ಹೆಸರಿನ ರಸ್ತೆಗಳ ಹೆಸರನ್ನ ಬದಲಿಸಿದ್ದೆ ಆದರೆ ನಮ್ಮ ಹೋರಾಟ ಉಗ್ರವಾಗಿರುತ್ತೆ ಅಂತ ಮುಸ್ಲಿಮರ ವಿರುದ್ಧ ಸಂಘಟನೆಗಳ ಮತ್ತೊಂದು ಅಭಿಯಾನ ಈಗ ಶುರುವಾಗಿದೆ ಹಿಂದೂ ಸಂಘಟನೆಗಳ ಬತ್ತಳಿಕೆಯಿಂದ ಮತ್ತೊಂದು ಬಾಣ ಇದು ಮುಸ್ಲಿಂ ಹೆಸರಿರುವಂತಹ ರಸ್ತೆಗಳ ಹೆಸರನ್ನ ಮರುನಾಮಕರಣ ಮಾಡೋದಕ್ಕೆ ಒತ್ತಾಯಿಸಲಾಗ್ತಾ ಇದೆ ಹಿಂದೂಯೇತರ ರಸ್ತೆ ಏರಿಯಾ ಹೆಸರನ್ನ ಬದಲಿಸೋದಕ್ಕೆ ಬಿಬಿಎಂಪಿಗೆ ಪತ್ರ ಬರೆಯಲಾಗಿದೆ ಈ ಬಗ್ಗೆ ಮಾತಾಡೋದಕ್ಕೆ ಮುಸ್ಲಿಂ ಮುಖಂಡರಾದ ಮುಕ್ತಾರ್ ಅಬ್ಬಾಸ್ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಸರಿ ಈಗ ಮುಸ್ಲಿಂ ಹೆಸರಿನ ರಸ್ತೆಗಳ ಹೆಸರನ್ನ ಬದಲಾಯಿಸಬೇಕು ಅದಕ್ಕೆ ಮರುನಾಮಕರಣ ಮಾಡಬೇಕು ಅನ್ನುವಂತಹ ಮನವಿ ಬಿಬಿಎಂಪಿ ತಲುಪಿದೆ ಸೊ ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ನಮಸ್ತೆ ನಮಸ್ತೆ ಮೇಡಮ್ ಖಂಡಿತ ಇದಕ್ಕೆ ಇದೊಂದು ಹೆಸರು ನಾಮಕ ಒಂದು ಬದಲಾವಣೆ ಮಾಡಬೇಕು ಮರುನಾಮಕರಣ ಮಾಡಬೇಕು ಅನ್ನುವುದಲ್ಲ ಇಲ್ಲಿ ಕಳೆದ ಕೆಲವು ತಿಂಗಳಿಂದ ನಡೀತಾ ಇರುವಂತಹ ವಿದ್ಯಮಾನಗಳು ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ಅಂಶಗಳು ಹೊರಗಡೆ ಬರ್ತಾ ಇದೆ ಅದರ ಬಗ್ಗೆ ಅಭಿಯಾನಗಳು ನಡೀತಾ ಇದೆ ವಾದ ಪ್ರತಿವಾದಗಳು ನಡೀತಾ ಇದೆ ದೊಡ್ಡ ಮಟ್ಟದ ಚರ್ಚೆನೂ ಆಗ್ತಾ ಇದೆ ಇದೆಲ್ಲವೂ ಇನ್ನೂ ಮುಂದುವರಿಯುತ್ತೆ ಇಷ್ಟಕ್ಕೆ ನಿಲ್ಲುವುದಿಲ್ಲ ಇನ್ನೂ ಮುಂದುವರಿಯುತ್ತೆ ಅಂತೇಳಿ ನನ್ನ ಅನಿಸಿಕೆ ಕಾರಣ ಇದಕ್ಕೆಲ್ಲ ಮೂಲ ನನ್ನ ಸಮುದಾಯದ ಜನಗಳೇ ಆಗಿದ್ದಾರೆ ಅವರು ಕಿಚ್ಚಾತಿಸಿ ಬಿಟ್ಟಿದ್ದಾರೆ ಇದಕ್ಕಿಂತ ಮುಂಚೆ ಪ್ರತಿಯೊಂದಕ್ಕೂ ಅದನ್ನು ಏನೋ ಅದಕ್ಕೆ ಒಂದು ಕಿಚ್ಚಾತಿಸಿ ಸುಮ್ಮನೆ ಕೂತ್ಕೊಳ್ತಾ ಇದ್ರು ಇವಾಗ ಅದಕ್ಕೆ ಪ್ರತಿಕಾರ ಮಾಡುವಂತಹ ದಿನಗಳು ರಾಜ್ಯದ ಜನರ ಮುಂದೆ ಇದೆ ಧರ್ಮಗಳ ಮಧ್ಯೆ ಸಂಘರ್ಷ ಆರಂಭ ಆಯ್ತು ಅಂತೀರಾ ವಿಚಾರ ನಂತರ ಆರಂಭವಾದಂತಹ ವಿಚಾರಗಳು ಅದಕ್ಕಿಂತ ಮುಂಚೆನೂ ಇದೆ ಯಾಕಂತ ಹೇಳಿದ್ರೆ ಈ ತರ ವಾರ್ ಇರ್ಲಿಲ್ಲ ಇದು ನೀವೊಂದು ಮಾಡಿದ್ರೆ ನಾನು ಇನ್ನೊಂದು ಮಾಡ್ತೀನಿ ಅನ್ನೋ ತರ ಇರ್ಲಿಲ್ಲ ಖಂಡಿತ ಮೇಡಮ್ ನಾನು 2 ವರ್ಷಗಳ ಹಿಂದೆ ಒಂದು ಪೋಸ್ಟ್ ಟ್ವಿಟರ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನಾನು ಇವಾಗಲೇ ಅದನ್ನು ಸುವರ್ಣ ನ್ಯೂಸ್ ಚಾನಲ್ ಕಲ್ಸ್ಕೊಟ್ಟಿದ್ದೀನಿ ನಾನು ಇದೆಲ್ಲವನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ದೆ ಒಂದು ದಿನ ಬರುತ್ತೆ ಅವತ್ತು ಹೀಗೆ ಮುಂದುವರಿದರೆ ನಾಳೆಯ ದಿನ ಹಿಂದೂ ಬಾಂಧವರು ಬೀದಿಗಿಳಿತಾರೆ ಪ್ರತಿಯೊಂದಕ್ಕೂ ಬಹಿಷ್ಕಾರ ಆಗ್ತಾರೆ ಇದನ್ನು ನೀವು ಫೇಸ್ ಮಾಡಬೇಕಾಗತ್ತೆ ಇದರ ಪರಿಣಾಮ ಕೆಲವೇ ಕೆಲವು ಮುಸಲ್ಮಾನರು ಮಾಡ್ತಾ ಇರುವಂತಹ ದುಷ್ಕೃತ್ಯಗಳಿಂದಾಗಿ ಇಡೀ ಸಮುದಾಯ ಬೆಲೆ ತೆರಬೇಕಾಗತ್ತೆ ಅಂತ ಹೇಳಿದ್ದೆ ಮುಕ್ತಾರ್ ಅಬ್ಬಾಸ್ ಅಲಿ ಅವರೇ ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ವಾ ಈಗ ಹೇಳ್ತಾರೆ ಕೆಲವೇ ಕೆಲವು ಕಿಡಿಗೇಡಿಗಳು ಮಾಡಿದಂತಹ ಕೆಲಸಕ್ಕೆ ಇವತ್ತು ಇಡೀ ಸಮುದಾಯ ಬೆಲೆ ತರಬೇಕಾಗಿದೆ ಅಂತ ಆದ್ರೆ ಈ ಕೆಲವೇ ಕೆಲವು ಕಿಡಿಗೇಡಿಗಳು ಹಚ್ಚಿರುವಂತಹ ಕಿಡಿಯನ್ನ ಆರಂಭದಲ್ಲೇ ಆರಿಸಬಹುದಾಗಿತ್ತಲ್ವಾ ಅಲ್ಲಿ ಎಡವಟ್ಟಾಯ್ತು ಅಲ್ಲಿ ತಪ್ಪಾಯ್ತು ಅಂತ ಅನ್ಸ್ತಾ ಇದೆಯಾ ಖಂಡಿತ ತಪ್ಪಾಗಿದೆ ಯಾಕೆ ಅಂತ ಹೇಳಿದ್ರೆ ಇದನ್ನು ಆರಂಭದಲ್ಲೇ ಹಾಕಬೇಕಾಗಿತ್ತು ಆದರೆ ಇಲ್ಲಿ ರಾಜಕೀಯ ಮುಸ್ಲಿಂ ರಾಜಕೀಯ ಮುಖಂಡರುಗಳನ್ನ ನಾನು ತೆಗೆದುಕೊಳ್ತಾ ಇಲ್ಲ ನಾನು ಮುಸ್ಲಿಂ ಧಾರ್ಮಿಕ ಮುಖಂಡರುಗಳನ್ನ ಪಂಡಿತರುಗಳನ್ನ ತಗೊಳ್ತಾ ಇದ್ದೇನೆ ಅವರ ಏನೋ ಮೌನಂ ಸಮ್ಮತಿ ಲಕ್ಷಣ ಅನ್ನುವ ಹಾಗೆ ಪ್ರತಿಯೊಂದಕ್ಕೂ ಸುಮ್ಮನೆ ಕೂತಿರುವಂತಹ ಮುಸ್ಲಿಂ ಧಾರ್ಮಿಕ ಪಂಡಿತರುಗಳು ಇದಕ್ಕೆ ಸಂಪೂರ್ಣ ಜವಾಬ್ದಾರರಾಗ್ತಾರೆ ಮುಕ್ತಾರ್ ಅಬ್ಬಾಸ್ ಅಲಿ ಅವರೇ ಯಾಕೆ ಸೈಲೆಂಟ್ ಆಗಿದ್ದಾರೆ ಹಿಂಗ್ ಹೊತ್ಕೊಂಡು ಉರಿತಾ ಇದೆ
हिंदू आटो हूँ मुस्लिम आटो हार् अंत बड़ मुस्लिम हटे मेल हड़दंग आगते अंत सदर्भली अटीस्ट अद्र बेस्ट मतडू अद्वन अली तंड नोड़ू दिनको अस्त्र कई तकता ना यार पर यार विरोधवागू मतलब हीगे मुंद्रे हम नि बड़ो बलिया बड़ हिंदू बड़ मुस्लिम यारे आगे मैडम ತಾಳ್ಮೆಗೂ ಮಿತಿ ಇರುತ್ತೆ ಇದಕ್ಕಿಂತ ಮುಂಚೆ ಹಿಂದೂಗಳ ಅಂಗಡಿಗೆ ಹೋಗಬೇಡಿ ಹಿಂದೂಗಳೊಂದಿಗೆ ವ್ಯವಹಾರ ಮಾಡಬೇಡಿ ಅಂತ ಹೇಳಿ ಅಂಗಡಿಗೆ ಹೋದ ಮುಸಲ್ಮಾನ ಮಹಿಳೆಯರನ್ನು ಹಿಡಿದು ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಕೆಲವು ಮುಸ್ಲಿಂ ಸಂಘಟಕರು ಅವರಿಗೆ ಭಯಪಡಿಸುವಂತ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಅವತ್ತಿನ ಆ ಘಟನೆಗೆ ಇದು ಪ್ರತಿಕಾರವಾಗಿ ಮುಂದೆ ಹೋಗ್ತಾ ಇದೆ ಅಂತ ಅಂತೀರಾ ಖಂಡಿತವಾಗಿಯೂ ತಾಳ್ಮೆಗೂ ಮಿತಿ ಇರುತ್ತೆ ತಾಳ್ಮೆಗೂ ಮಿತಿ ಇರುತ್ತೆ ಒಂದು ಧರ್ಮವನ್ನೇ ತಾಕೊಂಡು ಬೇರೊಂದು ಧರ್ಮದ ಮೇಲೆ ಕಟ್ಟುವಂತ ಒಂದು ಪ್ರಯತ್ನವನ್ನು ಕೆಲವು ಮುಸ್ಲಿಂ ಸಂಘಟನೆಗಳು ಮಾಡಿದೆ ಅದರ ಪರಿಣಾಮವೇ ಇದರಾಗಿದೆ ಇದನ್ನು ಇದಕ್ಕೆ ಅಂತ್ಯ ಆಡಬೇಕಾದರೆ ಇದಕ್ಕೆ ಪರಿಹಾರ ಕಂಡುಕೊಳ್ಳಬೇಕಾದರೆ ಮುಸ್ಲಿಂ ಧಾರ್ಮಿಕ ಪಂಡಿತರು ಎಲ್ಲರೂ ನಿನ್ನ ಒಂದು ಶಾಂತಿ ಸಂಧಾನ ನಡೆದಿತ್ತು ಅಷ್ಟಕ್ಕೆ ಸೀಮಿತ ಆಗೋದಿಲ್ಲ ನಾಲ್ಕು ಜನರಿಗೆ ಇಡೀ ಕರ್ನಾಟಕದ ಧಾರ್ಮಿಕ ಮುಸಲ್ಮಾನ್ ಧಾರ್ಮಿಕ ಪಂಡಿತರುಗಳು ಹೊರಗಡೆ ಬಂದು ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕು ತಮ್ಮ ಉಳುಕನ್ನು ತಿದ್ದುತ್ತೇವೆ ಅನ್ನೋ ಒಂದು ಭರವಸೆಯನ್ನ ಈ ವಿವಾದ ತಣ್ಣಗಾಗಬೇಕು ಈ ಕಿಡಿ ಆರಬೇಕು ಅಂತ ಅಂದ್ರೆ ಎರಡೂ ಕಡೆಯಿಂದಲೂ ಕೂಡ ಸಮಾನವಾದಂತ ಮಾತುಕತೆ ಆಗಬೇಕು ಸಮಾಧಾನ ಆಗಬೇಕು ಆಗ್ಲೇ ಸಾಧ್ಯ ಥ್ಯಾಂಕ್ ಯು ಸೋ ಮಚ್ ಮುಕ್ತಾರ್ ಅಬ್ಬಾಸ್ ಅಲಿ ಅವರೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಫ್ರೇಜರ್ ಟೌನ್ ಇಂದ ಸಂಪರ್ಕದಲ್ಲಿದ್ದಾರೆ ಮಮತಾ ಮಮತಾ ಈಗ ಮುಸ್ಲಿಂ ಹೆಸರಿರುವಂತಹ ರಸ್ತೆಗಳ ಮರುನಾಮಕರಣಕ್ಕೆ ಒತ್ತಾಯಿಸಲಾಗಿದೆ ಆದರೆ ಏನಂತ ಮನವಿ ಸಲ್ಲಿಕೆ ಆಗಿದೆ ಬಿಬಿಎಂಪಿಗೆ ಜೊತೆಗೆ ಆ ಲಿಸ್ಟ್ ಅಲ್ಲಿ ಇರುವಂತಹ ಏರಿಯಾಗಳ ಹೆಸರುಗಳು ಯಾವ್ಯಾವುದು ಶ್ವೇತಾ ಹೌದು ಧರ್ಮದಂಗಲ್ ದಿನೇ ದಿನೇ ತಾರಕಕ್ಕೆ ಇರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದೊಂದಾಗಿ ಬಾಯ್ಕಾಟ್ ಮಾಡಬೇಕು ಅನ್ನುವಂತಹ ಅಭಿಯಾನ ಶುರುವಾದಂತಹ ಬೆನ್ನಲ್ಲೇ ಇದೀಗ ಇನ್ನೊಂದು ಅಭಿಯಾನ ಶುರುವಾಗ್ತಾ ಇರುವಂತದ್ದು ರಸ್ತೆಗಳಿಗೆ ಏನು ಹೆಸರನ್ನು ಇಟ್ಟಿದ್ದಾರೆ ಹಿಂದೂಯೇತರ ಹೆಸರು ಏನಿದೆ ಅವೆಲ್ಲವನ್ನೂ ಕೂಡ ಮರುನಾಮಕರಣ ಮಾಡಬೇಕು ಅನ್ನುವಂತಹ ಒಂದು ಈಗಾಗಲೇ ಮನವಿಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಎನ್ ಆರ್ ರಮೇಶ್ ಅವರು ಈಗಾಗಲೇ ಬಿಬಿಎಂಪಿಯ ಕಮಿಷನರ್ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿರುವಂತದ್ದು ಈ ಒಂದು ಮನವಿಯಲ್ಲಿ ಸುಮಾರು 300 ಕ್ಕೂ ಹೆಚ್ಚು ರಸ್ತೆಗಳ ಹೆಸರನ್ನು ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಅಂದ್ರೆ ಯಾವ್ಯಾವ ಹಿಂದೂ ಏತರ ರಸ್ತೆಗಳ ಹೆಸರು ಏನಿದೆ ಯಾವುದೇ ರೀತಿಯಲ್ಲಿ ಬೆಂಗಳೂರಿಗೆ ಕೊಡುಗೆಯನ್ನು ನೀಡದೇ ಇರುವಂತಹ ಏನು ಹೆಸರುಗಳು ಏನಿದವೆ ಅಂತಹ ಹೆಸರುಗಳನ್ನು ರಸ್ತೆಗಳಿಗೆ ಯಾವ್ಯಾವದನ್ನು ಇಡಲಾಗಿದೆ ಅಂತಹ ಹೆಸರುಗಳನ್ನು ಮತ್ತೆ ಮರುನಾಮಕರಣ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡಿರುವಂಥದ್ದು ಇದರಲ್ಲಿ ಮುಖ್ಯವಾಗಿ ಸುಲ್ತಾನ್ ಪಾಳೆ ಇರಬಹುದು ಹಾಗೇನೆ ಟಿಪ್ಪು ಸುಲ್ತಾನ್ ರೋಡ್ ಇರಬಹುದು ಕಾಕ್ಸ್ ಟೌನ್ ಇರಬಹುದು ಫ್ರೇಜರ್ ಟೌನ್ ಇರಬಹುದು ಹೀಗೆ ಹಲವಾರು ರಸ್ತೆಗಳ ಹೆಸರನ್ನು ಈ ಒಂದು ಮನವಿಯಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ ಹಾಗಾಗಿ ನಿನ್ನೆ ಈ ಒಂದು ಮನವಿಯನ್ನು ಕೂಡ ಸಲ್ಲಿಸಿರುವಂಥದ್ದು ಸದ್ಯಕ್ಕೆ ನಾವು ಇವಾಗ ಫ್ರೇಜರ್ ಟೌನ್ನಲ್ಲಿರುವಂತಹ ಈ ಒಂದು ಮಸೀದಿ ರಸ್ತೆ ಅನ್ನುವಂತಹ ಏನು ಇಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ಇಲ್ಲಿ ನಾವಿದ್ದೀವಿ ಈ ರಸ್ತೆಯನ್ನು ಕೂಡ ಈ ಒಂದು ಹೆಸರನ್ನು ಹಾಕಬೇಕು ಅಂತಂದರೆ ಬಿ ಬಿ ಎಂ ಪಿಯಲ್ಲಿ ಅವರು ಒಂದು ಏನು ಪರ್ಮಿಷನನ್ನು ತೆಗೆದುಕೊಳ್ಬೇಕಾಗತ್ತೆ ಆ ಒಂದು ಪರ್ಮಿಷನ್ನ ಬಳಿಕವೇ ಈ ಒಂದು ರಸ್ತೆಯ ಹೆಸರನ್ನು ಕೂಡ ಹಾಕಲಾಗುತ್ತೆ ಹಾಗಾಗಿ ಇದು ಒಂದೇ ಅಲ್ಲ ಇದೇ ರೀತಿ ಯಾವ್ಯಾವ ಬೇರೆ ಬೇರೆ ಕಡೆಗಳಲ್ಲಿ ಇರುವಂತಹ ರಸ್ತೆಗಳ ಹೆಸರು ಏನಿದೆ ಆ ಎಲ್ಲ ರಸ್ತೆಗಳನ್ನು ಕೂಡ ಬಿ ಬಿ ಎಂ ಪಿ ಕಡೆಯಿಂದನೇ ಅಪ್ರೂವಲ್ ಆಗಿರುತ್ತೆ ಹಾಗಾಗಿ ಈಗ ಮನವಿಯನ್ನು ಸಲ್ಲಿಸ್ತಾ ಕೂಡಲೇ ಆ ಮನವಿಯನ್ನು ಅದು ಸದ್ಯಕ್ಕೆ ತಿಳಿದು ಬರುವಂತಹ ಮಾಹಿತಿಯ ಪ್ರಕಾರ ಇನ್ನೂ ಕೂಡ ಕಮಿಷನರ್ಗೆ ಈ ಒಂದು ಮನವಿ ಅವರ ಕೈ ಸೇರಿಲ್ಲ ಅನ್ನುವಂಥದ್ದು ಹಾಗಾಗಿ ಈ ಒಂದು ಎಲ್ಲ ರಸ್ತೆಗಳ ಹೆಸರನ್ನು ಮರುನಾಮಕರಣ ಮಾಡಿ ಅಂತಂದ ತಕ್ಷಣ ಬಿ ಬಿ ಎಂ ಪಿ ಯಾವ ರೀತಿಯ ಒಂದು ನಿರ್ಣಯ ಅಂದರೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತಹದ್ದು ಮುಖ್ಯವಾಗಿರುತ್ತೆ ಯಾಕಂತಂದರೆ ಈಗಾಗಲೇ ಬಿ ಬಿ ಎಂ ಪಿಯಿಂದಲೇ ಈ ಒಂದು ಹೆಸರನ್ನು ಹಾಕಬೇಕು ಅಂತಂದರೂ ಅಪ್ರೂವಲ್ ಕೊಟ್ಟಿರುವಂಥದ್ದು ಹಾಗಾಗಿ ಮತ್ತೆ ಇದರ ಮರುನಾಮಕರಣ ಹೇಗಾಗುತ್ತೆ ಯಾಕಂತಂದರೆ ಒಂದು ರಸ್ತೆಯ ಹೆಸರಿರ್ಬೋದು ಆ ರಸ್ತೆಯ ಹೆಸರುಗಳನ್ನ ಹೇಳಿದ ತಕ್ಷಣ ಮುಂಚೆಯಿಂದಲೂ ಕೂಡ ಅದು ರೂಢಿಯಾಗಿರುತ್ತೆ ಹಾಗಾಗಿ ಮತ್ತೆ ಅದನ್ನು ಚೇಂಜ್ ಮಾಡಿದರೆ ಅದು ನಿಜಕ್ಕೂ ಆ ಒಂದು ರಸ್ತೆ ಹೆಸರನ್ನ ಚೇಂಜ್ ಮಾಡಿದರೆ ಗೊತ್ತಾಗೋದಿಲ್ಲ ಅನ್ನುವಂಥದ್ದು ಒಂದಾದರೆ ಇದು ಮತ್ತೆ ಏನಾದರೂ ಮರುನಾಮಕರಣ ಮಾಡ್ತಾ ಇದ್ದ ಹಾಗೇನೆ ಒಂದು ರೀತಿಯಲ್ಲಿ ಈ ಧರ್ಮದಂಗಳು ಮತ್ತೆ ಜಾಸ್ತಿ ಆಗುವಂತಹ ಸಾಧ್ಯತೆ ಕೂಡ ಇದೆ ಹಾಗಾಗಿ ಬಿ ಬಿ ಎಂ ಪಿಯ ಕಮಿಷನರ್ ಇದ್ರ ಬಗ್ಗೆ ಯಾವ ರೀತಿ ಒಂದು ಅಭಿಪ್ರಾಯವನ್ನು ತಿಳಿಸ್ತಾರೆ ಅಥವಾ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಶ್ವೇತಾ ಎಸ್ ಥ್ಯಾಂಕ್ ಯು ಮಮತಾ ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್